ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಸಿಂಪಲಾಗಿ ಫಟಾಫಟ್ಟಾಗಿ ಸಿಗಡಿ ಮತ್ತು ಆಲೂಗಡ್ಡೆನ ಹಾಕಿ ಸುಕ್ಕನ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 100 ರೂಪಾಯಿಯ ಸಮುದ್ರದ ಸಿಗಡಿಯನ್ನು ತಗೊಂಡಿದ್ದೇನೆ. ಇನ್ನು ಇದನ್ನು ಕ್ಲೀನ್ ಮಾಡಿ ಎಲ್ಲ ತರ್ತೇನೆ. ಕ್ಲೀನೆಲ್ಲ ಮಾಡಿ ಆಗಿದೆ. ಇನ್ನು ಇದಕ್ಕೆ ಮಸಾಲವನ್ನು ರೆಡಿ ಮಾಡುವ ಮಿಕ್ಸಿ ಜಾರಿಗೆ 8 ಬ್ಯಾಡಗಿ ಮೆಣಸು, 1.5 ಸ್ಪೂನ್ ಧನಿಯಾ ಕಾಳು, 1/2 ಸ್ಪೂನ್ ಜೀರಿಗೆ, ಸಣ್ಣ ತುಂಡು ಹುಳಿ, 1/2 ಸ್ಪೂನ್ ಅರಿಶಿನ, 1 ಕಪ್ನಷ್ಟು ಕಾಯಿ ತುರಿ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಕೊಳ್ಳಿ. ಮಸಾಲನ ಫ್ರೈ ಮಾಡಬೇಕಂತ ಇಲ್ಲ, ಬೇಕಿದ್ರೆ ಫ್ರೈ ಮಾಡ್ಕೋಬೋದು. ಬಾಣಲೆಗೆ ಸ್ವಲ್ಪ ಎಣ್ಣೆ, 1/2 ಸ್ಪೂನ್ ಸಾಸಿವೆ, 4 ಎಸಳು ಜಜ್ಜಿದ ಬೆಳ್ಳುಳ್ಳಿ, 2 ಎಸಳು ಕರಿಬೇವು, ಹಾಗೆ 2 ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗಿದೆ. ಸಿಗಡಿನ ಹಾಕ್ಕೊಳ್ಳುವ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಆಲೂಗಡ್ಡೆನ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಮಸಾಲ ರುಬ್ಬಿ ಆಗಿದೆ. ಸಿಗಡಿ ಮತ್ತು ಆಲೂಗಡ್ಡೆ ಸಹ ಬೆಂದಿದೆ. ಇದಕ್ಕೆ ಹಾಕ್ಕೊಳ್ಳುವ ಮಿಕ್ಸ್ ಮಾಡಿ ಮಸಾಲದಲ್ಲಿ ಸಿಗಡಿನ ಪುನಃ 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷ ಆಗಿದೆ, ನೀರೆಲ್ಲ ಡ್ರೈ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಹುಳಿ ಖಾರ ಖಾರವಾಗಿ ತುಂಬ ಚೆನ್ನಾಗಿ ಬಂದಿದೆ. ಅನ್ನ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಇದಿವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.